ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಜೀನಿ ಮಿಲೆಟ್ ಹೆಲ್ತ್ ಮೇಕ್ಸ್. ನಾನು ಅಷ್ಟೊಂದು ಹಬ್ಬಗಳು ಆಚರಿಸಲ್ಲ, ಆದರೆ ನಮ್ಮ ಪ್ರಜಾಪ್ರಭುತ್ವ ಏನು ಕೊಡುತ್ತೆ ಅಂದರೆ ಪ್ರತಿಯೊಬ್ಬರು ಅವರ ಧರ್ಮದಲ್ಲಿ, ಅವರ ಧರ್ಮ ಯಾವ ಧರ್ಮ ಇದ್ದರೂ ಆಗಿರ್ಬೋದು, ಧರ್ಮ ಇಲ್ಲದೇ ಇರೋರು ಆಗಿರ್ಬೋದು, ಆ ಧರ್ಮನ ಆಚರಿಸ್ಬೋದು. ಸೊ ಅದನ್ನು ಆ ರೀತಿಯಲ್ಲಿ ಗೌರಿ ಗಣೇಶ ಎಲ್ಲರಿಗೂ ಸಂತೋಷ ತರಲಿ, ಖುಷಿಯಾಗಿರಿ, ನಿಮ್ಮ ಕುಟುಂಬದವರಲ್ಲಿ ಆರೋಗ್ಯವಾಗಿರಲಿ. ಸರ್, ಈಗ ಹೊಸದು ನಿಮ್ಮದು ಈ ಮಾರ್ಗ ಸಿನಿಮಾ ಒಂದಿರಾಗ್ತದೆ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಹೌದು, ಮಾರ್ಗ ಸಿನಿಮಾ ಇವಾಗ ಲಾಂಚ್ ಆಗ್ತಾ ಇದೆ ಇವತ್ತು. ಇದು ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸಬ್ಜೆಕ್ಟು. ನಮಗೆ ಮೋಹನ್ ಡೈರೆಕ್ಟರು ಭಾಳ ವರ್ಷದಿಂದ ಪರಿಚಯ, ಒಂದು 7-8 ವರ್ಷದಿಂದ ಪರಿಚಯ, ಭಾಳ ಪ್ರತಿಭಾವಂತರು. ಅವರು ಸ್ಕ್ರಿಪ್ಟು ನಿಜವಾಗ್ಲು ಭಾಳ ಕಮರ್ಷಿಯಲ್ ಆಗಿ ಮತ್ತು ಡೈಲಾಗ್ಸು ಸೀನು ಪ್ರತಿಯೊಂದು ಅಗತ್ಯ ಇರೋ ರೀತಿ ನನ್ನ ತಲೆ ಕೆಡಿಸ್ಕೊಂಡು ಮಾಡಿದ್ದಾರೆ ಅವರು ಟೀಮ್ ನಿರ್ದೇಶಕ ತಂಡ. ಸೊ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈ ಟೈಮಲ್ಲಿ ಥಿಯೇಟರ್ಸ್ ಓಪನ್ ಇಲ್ಲದಿದ್ರು ನಮ್ಮ ಗೌತಮ್ ಸರ್ ಪ್ರೊಡ್ಯೂಸರು ಅದನ್ನು ಈ ಟೈಮಲ್ಲಿ ಸಿನಿಮಾ ಶುರು ಮಾಡಬೇಕು ಅನ್ನೋದು ನಮ್ಮ ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಇದೆ, ಮೋಹನನ ಮೇಲೆ ನಂಬಿಕೆ ಇದೆ, ನಮ್ಮ ತಂಡದ ಮೇಲೆ ನಂಬಿಕೆ ಇದೆ. ಸೊ ನಮ್ಗೆ ನಿಜವಾಗ್ಲೂ ಭಾಳ ಖುಷಿಯಾಗಿದೆ. ಈ ಪಾತ್ರದಲ್ಲಿ ನನಗೆ ಬೇರೆ ಬೇರೆ ರೇಂಜಸ್ ಸಿಗುತ್ತೆ ಪಾತ್ರದಲ್ಲಿ, ಸೊ ಆ ಬೇರೆ ಬೇರೆ ವೇರಿಯೇಷನ್ ಸಿಗುತ್ತೆ, ಒಂದು ಕಮರ್ಷಿಯಲ್ ಸ್ಟ್ರೆಂತ್ ಸಿಗುತ್ತೆ. ಸೊ ಇದೆಲ್ಲ ಕೊಟ್ಟಿರೋದು ನಮಗೆ ಆ ಸ್ಕ್ರಿಪ್ಟು ಮತ್ತು ಮೋಹನ ಡೈರೆಕ್ಟರ್, ನನಗೆ ಭಾಳ ಖುಷಿಯಾಗಿದೆ. ಇದು ಭಾಳ ಪ್ರತಿಭಾವಂತ ಟೆಕ್ನಿಷಿಯನ್ಸು ಇದ್ದಾರೆ, ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಮಾಡ್ತಾಯಿದ್ದಾರೆ, ಅವರು ಭಾಳ ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ. ಮತ್ತು ಎಸ್ ಕೆ ರಾವ್ ನನ್ನ ಸ್ನೇಹಿತರೆ, ಅವರು ಭಾಳ ಅದ್ಭುತವಾದ ಕ್ಯಾಮ್ರಾಮ್ಯಾನ್, ಅವರು ಕೂಡ ಇದು ಕೆಲಸ ಮಾಡ್ತಾಯಿದ್ದಾರೆ. ಸೊ ನನಗೆ ಇದು ಆದಷ್ಟು ಬೇಗ ಶುರುವಾಗುತ್ತೆ, ಶುರುವಾಗಿದ ತಕ್ಷಣ ಇದು ಭಾಳ ಒಳ್ಳೆ ಪ್ರಾಡಕ್ಟ್ ಬರುತ್ತೆ ಅಂತ ನಿರೀಕ್ಷೆ ಇದೆ. ಸರ್, ಈಗ ಚೇತನ್ ಅವರು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಬೇಕಾದ್ರೆ, ಮೂವಿ ಯಾವುದಾದ್ರು ಸೆಲೆಕ್ಟ್ ಮಾಡಬೇಕಾದ್ರೆ ಬಹಳಷ್ಟು ಕಷ್ಟ ಅವರು ಒಪ್ಕೊಳ್ಳೋದು ಅಂತ, ಈ ಸಿನಿಮಾ ಚೇತನ್ ಅವರ ಮೇಲೆ ಏನಾದರೂ ಡಿಸೈನ್ ಮಾಡಿರುವಂಥದ್ದ ಹೀರೋ ಓರಿಯೆಂಟೆಡ್ ಸಬ್ಜೆಕ್ಟ್? ಇದು ಹೀರೋ ಓರಿಯೆಂಟೆಡ್ಡು. ನನಗೆ ಹೀರೋ ಓರಿಯೆಂಟೆಡ್ಡೇ ಬೇಕು ಅನ್ನೋಕ್ಕಿಂತ ನನಗೆ ನಿಜವಾಗ್ಲೂ ಒಳ್ಳೆ ಸಬ್ಜೆಕ್ಟ್ ಬೇಕು. ಅದೇನೋ ಒಂದು ಹೊಸ್ತಿರಬೇಕು, ಒಂದು ಫ್ರೆಶ್ನೆಸ್ ಇರಬೇಕು, ಪ್ರತಿಯೊಂದು ಸೀನು ಪ್ರತಿಯೊಂದು ಡೈಲಾಗು ಒಂಥರ ಅರ್ಥ ಇರಬೇಕು, ಅಗತ್ಯ ಇರಬೇಕು ಅನ್ನೋ ನನ್ನ ಯೋಚನೆ. ಸೊ ಯಾವಾಗ ಮೋಹನ ಒಂದು 7-8 ತಿಂಗಳ ಹಿಂದೆ ಈ ಒಂದು ಎಳೆ ಹೇಳಿದ್ರು, ನನಗೆ ಭಾಳ ಇಂಪ್ರೆಸ್ ಆಯಿತು. ನಿಜವಾಗ್ಲೂ ಹೊಸಬರಿಗೆ ಈ ಥರದ್ದು ಭಾಳ ಒಂದು ಕ್ಲಾರಿಟಿ ಇರೋದು ನನಗೆ ನಿಜವಾಗ್ಲೂ ಭಾಳ ಇಂಪ್ರೆಸ್ ಆಯಿತು. ಸೊ ಅದನ್ನು ಇವಾಗ ಅದು ಫುಲ್ ಸ್ಕ್ರೀನ್ ಪ್ಲೇ ರೆಡಿ ಆಗಿದೆ, ನನ್ನ ಬೌಂಡೆಡ್ ಸ್ಕ್ರಿಪ್ಟು ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ಓದಿದ್ದೀನಿ. ಸೊ ನನಗೆ ನಿಜವಾಗ್ಲೂ ಇದು ಭಾಳ ಒಳ್ಳೆ ಸಿನಿಮಾ ಆಗತ್ತೆ ಅನ್ನೋ ಎಲ್ಲ ಲಕ್ಷಣಗಳಿದೆ. ಸರಿ, ಎಸ್ ಪಿ ಬಿ ಸರ್ ಬಗ್ಗೆ ಅವರ ಕ್ರಿಟಿಕಲ್ ಸಿಚುವೇಷನ್? ಎಸ್ ಪಿ ಬಿ ಅವರು ನಾವೆಲ್ಲರೂ ಕೇಳಿದ್ದೀವಿ ಹಾಡುಗಳು, ಚಿಕ್ಕ ವಯಸ್ಸಿನಿಂದ ಕೇಳ್ಕೊಂಬಂದಿದ್ದೀವಿ, ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿದ್ದಾರೆ. ಅವರು ನಿಜವಾಗ್ಲೂ ಈ ಕರೋನಾ ಟೈಮಲ್ಲಿ ಕಷ್ಟದಿರೋದು ನಮ್ಮೆಲ್ಲರಿಗೂ ಬೇಜಾರೆ. ಅವ್ರಿಗೆ, ಅವ್ರ ಫ್ಯಾಮ್ಲಿಗೆ, ಪ್ರತಿಯೊಬ್ಬರು ಕರೋನಾ ಪಾಸಿಟಿವ್ ಇರೋ ಪ್ರತಿಯೊಬ್ಬರು ವ್ಯಕ್ತಿಗೂ ಈ ಟೈಮಲ್ಲಿ ಶಕ್ತಿ ಸಿಗಲಿ, ಮತ್ತು ಅವರು ಅದರಿಂದ ಧೈರ್ಯದಿಂದ ಒಂದು ಶಕ್ತಿಯಿಂದ ಹೊರಗೆ ಬರಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸರ್. ಹಲೋ ಹಲೋ ಕೇಳಿ ಸರ್. ಗೌರಿ ಗಣೇಶ